Hello all, welcome to ISAT, Interface Cooling and Technologies, Davanagere. Myself Raghu Gurumurthy, Software Developer and IT Trainer. So, ಇಲ್ಲಿ ನಾವು ನಮ್ಮ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಎಕ್ಸ್ಪ್ಲೈನ್ಡ್ ಇನ್ ಕನ್ನಡದ 30ನೇ ಕ್ಲಾಸಲ್ಲಿ ಇದ್ದೀವಿ. ಇಲ್ಲಿ ನಾವು ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಾಟ್ ಕನ್ಸ್ಟ್ರಕ್ಟರ್ಸ್ ಆರ್ ಕ್ಲಾಸಿಫೈಡ್ ಇಂಟು ಬಿಲೋ ಟೈಪ್ಸ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕ್ಲಾಸಿಫಿಕೇಶನ್ ಬಂದ್ಬಿಟ್ಟು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್, ನೆಕ್ಸ್ಟ್ ಕಾಪಿ ಕನ್ಸ್ಟ್ರಕ್ಟರ್, ಅದಾದಮೇಲೆ ಡೈನಮಿಕ್ ಕನ್ಸ್ಟ್ರಕ್ಟರ್ ಅಂತ ಹೇಳ್ತಾ ಇದ್ದಾರೆ, ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಬಗ್ಗೆ ನೋಡ್ತಾ ಬರೋಣ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಅಂತ ಅಂದ್ರೆ, ಯಾವುದೇ ಆರ್ಗ್ಯುಮೆಂಟ್ಸ್ ಇರೋಲ್ಲ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಗೆ. ಓಕೆ, ಅಂತ ಕನ್ಸ್ಟ್ರಕ್ಟರ್ನ ನಾವೇನಂತ ಕರಿತೀವಿ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಕರಿತಾ ಇದ್ದೀವಿ. ಸೊ ಸೆಕೆಂಡ್ ಪಾಯಿಂಟ್ ಅಲ್ಲಿ ಅದನ್ನ ಹೇಳ್ತಾ ಇದ್ದಾರೆ, ಇಟ್ ಆಸ್ ನೋ ಪ್ಯಾರಾಮೀಟರ್ಸ್. ಸಿಂಟ್ಯಾಕ್ಸ್ ಯಾವ ರೀತಿ ಇದೆಯಪ್ಪ ಅಂದ್ರೆ ನೋಡ್ತಾ ಬನ್ನಿ ಇಲ್ಲಿ, ವಾಟ್ ಆ ಕನ್ಸ್ಟ್ರಕ್ಟರ್ ನೇಮು ಕ್ಲಾಸ್ ನೇಮ್ ಸೇಮ್ ಇರುತ್ತೆ, ಯಾವುದೇ ಪ್ಯಾರಾಮೀಟರ್ಸ್ ಇಲ್ಲ, ಕನ್ಸ್ಟ್ರಕ್ಟರ್ ಡೆಫಿನೇಷನ್. ಓಕೆನಾ, ನೋಟ್, ಈ ನೋಟ್ ಪಾಯಿಂಟ್ನ ನೋಡ್ತಾ ಬನ್ನಿ. ಎ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಇನಿಷಿಯಲೈಸೇಷನ್ ಆಫ್ ಆಬ್ಜೆಕ್ಟ್ ಮೆಂಬರ್ಸ್ ದಟ್ ಈವನ್ ಇಫ್ ವಿ ಡು ನಾಟ್ ಡಿಫೈನ್ ಎ ಕನ್ಸ್ಟ್ರಕ್ಟರ್ ಎಕ್ಸ್ಪ್ಲಿಸಿಟ್ಲಿ, ದಿ ಕಂಪೈಲರ್ ವಿಲ್ ಪ್ರೊವೈಡ್ ದಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಇಂಪ್ಲಿಸಿಟ್ಲಿ. ಇದರ ಅರ್ಥ ಏನಪ್ಪ ಅಂದ್ರೆ, ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಹಾಕೊಂಡಿಲ್ಲ ಅಂತ ಅಂದ್ರೂ ಕಂಪೈಲರ್ ಏನ್ ಮಾಡುತ್ತೆ, ಇಂಪ್ಲಿಸಿಟ್ ಆಗಿ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದನ್ನ? ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ನಾವು ಹಾಕ್ಲಿಲ್ಲ ಅಂದ್ರೂ ಕಂಪೈಲರ್ ಹಾಕೊಳ್ಳುತ್ತೆ ಅಂತ. ಓಕೆ, ಸೊ ಇವಾಗ ನೋಡ್ತಾ ಬರೋಣ ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಬನ್ನಿ. ನಾವು ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ವಲ್ಲ, ಅದೇ ಎಕ್ಸಾಂಪಲ್ ನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಲ್ಲೇನಿದೆ, ಟೈಮ್ ಅನ್ನೋ ಕ್ಲಾಸ್ ಇದೆ, ಮೂರು ಡೇಟಾ ಮೆಂಬರ್ಸ್ ಇದಾವೆ, ಅದಾದ್ಮೇಲೆ ಮೆಂಬರ್ ಫಂಕ್ಷನ್ಸ್ ಇದೆ, ಗೆಟ್ ಟೈಮ್ ಮತ್ತೆ ಪ್ರಿಂಟ್ ಟೈಮ್ ಅಂತ. ನಾವು ಇಲ್ಲಿ ಗೆಟ್ ಟೈಮ್ನ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಕನ್ಸ್ಟ್ರಕ್ಟರ್ನ ಯೂಸ್ ಮಾಡಿದ್ವಿ ಆಗ್ಲೇ. ಯಾವ ಕನ್ಸ್ಟ್ರಕ್ಟರು? ಈ ಕನ್ಸ್ಟ್ರಕ್ಟರ್ನ ಯೂಸ್ ಮಾಡಿದ್ವಿ, ಮೂರು ಆರ್ಗ್ಯುಮೆಂಟ್ಸ್ನ ತಗೊಂಡಿತ್ತು. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಗೆ ಯಾವುದೇ ರೀತಿಯ ಆರ್ಗ್ಯುಮೆಂಟ್ಸ್ ಇರಲ್ಲ. ಓಕೆ, ನೆಕ್ಸ್ಟು ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರಲ್ಲಿ ವ್ಯಾಲ್ಯೂಸ್ನ ನಾವು ಏನು ಮಾಡ್ತಾ ಇದ್ದೀವಿ, ಇನಿಷಿಯಲೈಸ್, ನಮಗೆ ಯಾವ ವ್ಯಾಲ್ಯೂಗೆ ಬೇಕಾದರೂ ಇನಿಷಿಯಲೈಸ್ ಮಾಡ್ಕೋಬೋದು. ಇಲ್ಲಿ ನಾನು ಸದ್ಯಕ್ಕೆ ಏನು ಮಾಡ್ತಾ ಇದ್ದೀನಿ, ಜೀರೋಗೆ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕನ್ಸ್ಟ್ರಕ್ಟರ್ಸ್ ಆಯಿತು, ಈ ಕನ್ಸ್ಟ್ರಕ್ಟರ್ ಇದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಏನಂತ ಕರಿತಾ ಇದ್ದೀವಿ ನಾವು, ಪ್ಯಾರಾಮೀಟರ್ಸ್ ಇರೋದ್ರಿಂದ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ. ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಾವು ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ ನಾವು ಕನ್ಸ್ಟ್ರಕ್ಟರ್ ಇಂಟ್ರಡಕ್ಷನ್ ಅಲ್ಲಿ, ಬಟ್ ಇವಾಗ ನಮ್ಮ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಸ್ ಬಗ್ಗೆ ಇದೆ. ಓಕೆ, ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಸು ನಾನು ಇಲ್ಲಿ ಡಿಫೈನ್ ಮಾಡಿದೆ. ಇದು ಯಾವ ರೀತಿ ಕಾಲ್ ಆಗುತ್ತೆ ಅಂತ ನೋಡೋದಾದ್ರೆ ಬನ್ನಿ ಇಲ್ಲಿ, ವಾಟ್ ಇಲ್ಲಿ ನೋಡ್ತಾ ಬನ್ನಿ. ಆಗಲೇ ನಾವು ಪ್ಯಾರಾಮೀಟರ್ಸ್ನ ಪಾಸ್ ಮಾಡಿದ್ವಿ, ಇಲ್ಲಿ ಪ್ಯಾರಾಮೀಟರ್ಸ್ ಈ ಥರ ಪಾಸ್ ಮಾಡಿದ್ವಿ. ಇಲ್ಲಿ ಯಾವುದೇ ರೀತಿ ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇಲ್ಲ, ಅಂದರೆ ಯಾವ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ ಅವಾಗ? ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ಓಕೆ, ಸೇವ್ ಮಾಡಿ ಇದನ್ನು. ಸೊ ಸೇವ್ ಮಾಡಿಬಿಟ್ಟು ಒಂದ್ಸರಿ ಕಂಪೈಲ್ ಮಾಡೋಣ. ಇವಾಗ ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಕೊಂಡಿದ್ದೀನಿ, ನೆಕ್ಸ್ಟ್ ಬಂದ್ಬಿಟ್ಟು ಡಿಫಾಲ್ಟ್ ಕನ್ಸ್ಟ್ರಕ್ಟರಲ್ಲೂ ನಾನು ಬ್ರೇಕ್ ಪಾಯಿಂಟ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಡೀಬಗ್ ಮಾಡ್ತಾ ಇದ್ದೀನಿ, ನೋಡ್ತಾ ಬನ್ನಿ. ಈ T1 ಆಬ್ಜೆಕ್ಟ್ ಕ್ರಿಯೇಟ್ ಆಗಬೇಕಾದ್ರೆ ಯಾವ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತಪ್ಪ ಅಂತ ಅಂದರೆ, ಆಟೋಮೆಟಿಕಲಿ ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕಾಲ್ ಆಗ್ತಾ ಇದೆ. ಹವರ್ಸ್ಗೆ 0 ಆಗ್ತಾ ಇದೆ, ಮಿನಿಟ್ಸ್ಗೂ 0 ಅಸೈನ್ ಮಾಡ್ತಾ ಇದೆ, ಸೆಕೆಂಡ್ಸ್ಗೂ ಏನಾಯಿತು, 0ನ ಅಸೈನ್ ಮಾಡಿದ್ದಾಯಿತು. ಇಲ್ಲಿ T1 ಬಂದು ನೋಡಿ, ನಿಮಗೆ ಕಾಣುತ್ತೆ ಹವರ್ಸು, ಮಿನಿಟ್ಸು, ಸೆಕೆಂಡ್ಸ್ಗೆ ಏನಾಯಿತು, 0, ಡಿಫಾಲ್ಟ್ ಆಗಿ 0 ಹಾಕಿದ್ದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಂಟ್ ಟೈಮ್ ಅಂತ ಹೇಳ್ತಾ ಇದ್ದೀವಿ, ಟೈಮ್ ಏನಾಗುತ್ತೆ ಇವಾಗ ಇಲ್ಲಿ ಪ್ರಿಂಟ್ ಆಯಿತು, ಏನಿದೆ 0 0 0 ಅಂತ ಪ್ರಿಂಟ್ ಆಗಿದೆ. ಸೊ ಹಂಗಾದರೆ ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರಲ್ಲಿ ವ್ಯಾಲ್ಯೂಸ್ನ ಬರೀ 0ಗೆ ಹಾಕೋಬೇಕಾ? ಇಲ್ಲ, ವಾಟ್ ಎವರ್ ವಿ ಕೆನ್ ಏಬಲ್ ಟು ವಾಟ್ ಡಿಸೈರ್ ಅದನ್ನು ನಾವು ಆ ವ್ಯಾಲ್ಯೂಸ್ನ ಹಾಕ್ಬೋದು. ಓಕೆ, ಇಲ್ಲಿ ನೋಡಿ ಹಾಕ್ತಾ ಇದ್ದೀನಿ ನಾನು, ಅಗೇನ್ ಮತ್ತೆ ಸೇವ್ ಮಾಡಿಬಿಡಿ. ಸೇವ್ ಮಾಡಿಬಿಟ್ಟು ಕಂಪೈಲ್ ಮಾಡಿ. ಓಕೆ, ಅಗೇನ್ ಮತ್ತೆ ಇಲ್ಲಿ ನಾನು ಇದನ್ನು ಡೈರೆಕ್ಟಾಗಿ ರನ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಬರ್ತಾ ಇದೆ, 0 0ನೇ ಬರ್ತಾ ಇದೆ, ಬಿಕಾಸ್ ಇದು ಕಂಪೈಲ್ ಆಗಿಲ್ಲ ಅಂತ ಹೇಳ್ಬೋದು. ನಾನು ಅದಕ್ಕೆ ಒಂದು ಏರರ್ನ ಏನು ಮಾಡ್ತಾ ಇದ್ದೀನಿ, ಇಂಡ್ಯೂಸ್ ಮಾಡಿಬಿಟ್ಟು ಕಂಪೈಲ್ ಮಾಡಿಬಿಟ್ಟು. ಓಕೆ, ಮತ್ತೆ ಆ ಏರರ್ನ ತೆಗೆದುಬಿಟ್ಟು ಕಂಪೈಲ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಬನ್ನಿ, 23 hours 34 minutes ಆಮೇಲೆ 40 seconds. ಡಿಫಾಲ್ಟ್ ಕನ್ಸ್ಟ್ರಕ್ಟರಲ್ಲಿ ನಾವು ಇಲ್ಲಿ ಒಳಗಡೆ ಬರೀ 0 ಅಲ್ಲ ವ್ಯಾಲ್ಯೂಸ್ ಹಾಕ್ಬೋದು, ಬಟ್ ಇಲ್ಲಿ ಯಾವುದೇ ರೀತಿಯ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡೋಂಗಿಲ್ಲ. ನಾವು ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಹಾಕ್ಕೊಂಡಿಲ್ಲ ಅಂತ ಅಂದ್ರೂ ಇಂಪ್ಲಿಸಿಟ್ ಆಗಿ ಕಂಪೈಲರ್ ಏನು ಮಾಡುತ್ತೆ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಇನ್ಕ್ಲೂಡ್ ಮಾಡ್ಕೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಬನ್ನಿ ಇವಾಗ ನಮ್ಮ ಸ್ಲೈಡ್ಸಿಗೆ.
ಇಲ್ಲೇನು ಹೇಳ್ತಾ ಇದ್ದಾರೆ, ಲಿಸ್ಟ್ ದಿ ಟೈಪ್ ಆಫ್ ಕನ್ಸ್ಟ್ರಕ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ಕನ್ಸ್ಟ್ರಕ್ಟರು? ಡಿಫಾಲ್ಟು, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್, ನೆಕ್ಸ್ಟ್ ಕಾಪಿ ಕನ್ಸ್ಟ್ರಕ್ಟರ್, ಅದಾದಮೇಲೆ ಡೈನಾಮಿಕ್ ಕನ್ಸ್ಟ್ರಕ್ಟರ್. ಈಸ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಟೇಕ್ಸ್ ಎನಿ ಆರ್ಗ್ಯುಮೆಂಟ್ಸ್? ಯಾವ್ದಾದ್ರು ಆರ್ಗ್ಯುಮೆಂಟ್ಸ್ ತಗೊಳುತ್ತಾ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಸ್? ಇಲ್ಲ, ಯಾವುದೇ ಆರ್ಗ್ಯುಮೆಂಟ್ಸ್ನ ತಗೊಳಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿಗೆ ನಮ್ಮ ಒಟ್ಟು ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕಾನ್ಸೆಪ್ಟ್ ಮುಗಿತಾ ಬಂತು. ಏನಾದರೂ ನೋಟ್ಸ್ ಬೇಕು ಅಥವಾ ಕಂಪ್ಯೂಟರ್ ಸೈನ್ಸ್ ಸ್ಟಡಿ ಮಟೀರಿಯಲ್ಸ್ ಬೇಕು ಅಂದರೆ ನಮ್ಮ ವೆಬ್ಸೈಟ್ www.isat.gurunage ಲಾಗಿನ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡಿ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ.